ಮೀಟೂ ಆರೋಪದ ಬಳಿಕ ಈಗ ಅರ್ಜುನ್ ಸರ್ಜಾ ಇಮೇಲ್ ಮತ್ತು ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿದೆ. ಹ್ಯಾಕ್ ಮಾಡಿ ಹಲವು ಮೇಲ್ ಹಾಗೂ ಟ್ವೀಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮೀಟೂ ಆರೋಪದ ಬಳಿಕ ಈಗ ಅರ್ಜುನ್ ಸರ್ಜಾ ಅವರ ಇಮೇಲ್ ಮತ್ತು ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿದೆ. ಹ್ಯಾಕ್ ಮಾಡಿ ಹಲವು ಮೇಲ್ ಹಾಗೂ ಟ್ವೀಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟ ಅರ್ಜುನ್ ಸರ್ಜಾ. ಮ್ಯಾನೇಜರ್ ಮೂಲಕ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಸಿದ್ದಾರೆ ನಟ ಅರ್ಜುನ್ ಸರ್ಜಾ. ಫೇಸ್ಬುಕ್ ಮತ್ತು ಇಮೇಲ್ ಹ್ಯಾಕ್ ಮಾಡಲಾಗಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಇಮೇಲ್ ಮತ್ತು ಟ್ವಿಟರ್ ಹ್ಯಾಕ್ ಆಗಿದೆ ಅಂತ ಅವರು ದೂರನ್ನ ಕೊಟ್ಟಿರುವಂತದ್ದು. ಮೀಟೂ ಆರೋಪ ಆಯಿತು, ಈಗ ಅವರ ಅಕೌಂಟ್ಗಳು ಇಮೇಲ್ ಮತ್ತು ಟ್ವಿಟರ್ ಫೇಸ್ಬುಕ್ ಅಕೌಂಟ್ಗಳು ಕೂಡ ಹ್ಯಾಕ್ ಮಾಡಲಾಗಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಹ್ಯಾಕ್ ಮಾಡಿ ಇಮೇಲ್ಗಳನ್ನ ಕಳಿಸಲಾಗ್ತಾ ಇದೆ, ಪೋಸ್ಟ್ಗಳನ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಅವರು ಮಾಡಿದ್ದಾರೆ. ಹ್ಯಾಕ್ ಮಾಡಿ ಹಲವು ಮೇಲ್ ಹಾಗೂ ಟ್ವೀಟ್ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಅರ್ಜುನ್ ಸರ್ಜಾ ಮಾಡ್ತಾ ಇರುವಂತಹ ಆರೋಪ. ಈ ಹಿನ್ನೆಲೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸೈಬರ್ ಪೊಲೀಸರಿಗೆ ನಟ ಅರ್ಜುನ್ ಸರ್ಜಾ ದೂರನ್ನ ದಾಖಲಿಸಿದ್ದಾರೆ. ಮ್ಯಾನೇಜರ್ ಮೂಲಕ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಅರ್ಜುನ್ ಸರ್ಜಾ. ಫೇಸ್ಬುಕ್ ಮತ್ತು ಇಮೇಲ್ ಅಕೌಂಟ್ಗಳನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಅವರು ದೂರನ್ನ ಸಲ್ಲಿಸಿದ್ದಾರೆ. ಎಸ್ಸಿ ಕುರಿತು ಅಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅರ್ಜುನ್ ಸರ್ಜಾ ಮೇಲೆ ಒಂದು ಕಡೆ ಮೀಟೂ ಆರೋಪ ಆಯಿತು, ಇದರ ಬೆನ್ನಲ್ಲೇ ಈಗ ಅವರ ಫೇಸ್ಬುಕ್ ಟ್ವಿಟರ್ ಇಮೇಲ್ ಅಕೌಂಟ್ಗಳು ಹ್ಯಾಕ್ ಆಗಿದೆ ಅಂತಂದ್ರೆ ಯಾವಾಗ ಆಗಿದ್ದಂತೆ, ಏನಾದ್ರು ಪೋಸ್ಟ್ ಆಗಿದೆಯಾ, ಏನಂತ ದೂರು ಕೊಟ್ಟಿದ್ದಾರೆ ಸರ್ಜಾ? ಪ್ರತಿಮಾ, ಕೆಲವು ದಿನಗಳಿಂದ ತನ್ನ ಇಮೇಲ್, ಟ್ವಿಟರ್, ಫೇಸ್ಬುಕ್ ಎಲ್ಲವೂ ಕೂಡ ಹ್ಯಾಕ್ ಆಗಿರುವಂತಹದ್ದು. ಹ್ಯಾಕ್ ಆಗಿ ಕೆಲವೊಂದು ಟ್ವೀಟ್ಗಳನ್ನ ಕೆಟ್ಟದಾಗಿ ಟ್ವೀಟ್ಗಳನ್ನ ಮಾಡ್ತಾ ಇದ್ದಾರೆ, ಮೇಲ್ಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ದೂರನ್ನ ಅರ್ಜುನ್ ಸರ್ಜಾ ಅವರು ತಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಶಿವಾಚಂದ್ರ ಮೂಲಕ ಇವತ್ತು ಕಮಿಷನ್ ಆಫೀಸ್ಗೆ ದೂರನ್ನ ಕೊಡ್ತಾ ಇರುವಂತದ್ದು. ನೇರವಾಗಿ ಸುನೀಲ್ ಕುಮಾರ್ ಅಂತ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟರು. ಅದಾದ ನಂತರ ಅವರು ಹೇಳಿದ ರೀತಿ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ದೂರನ್ನ ಕೊಡ್ಲಿಕ್ಕೆ ಕೂಡ ಸೈಬರ್ ಸ್ಟೇಷನ್ ಅಲ್ಲಿ ಸೈಬರ್ ಇನ್ಸ್ಪೆಕ್ಟರ್ ಜೊತೆ ಮಾತುಕತೆಯನ್ನ ಮಾಡ್ತಿರುವಂತದ್ದು. ಅವರ ಪ್ರಮುಖವಾದ ಆರೋಪ ಏನಂತಂದ್ರೆ, ಕಳೆದ 6 ತಿಂಗಳಿಂದ ಈ ರೀತಿಯಾದಂತಹ ಒಂದಷ್ಟು ಏನೋ ನಮ್ಮ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನ ಹ್ಯಾಕ್ ಮಾಡಲಾಗಿದೆ ಅನ್ನೋದು. ಹ್ಯಾಕ್ ಮಾಡಿದ್ದಕ್ಕೂ ಕೂಡ ಕೆಲವು ದಾಖಲಾತಿಗಳು ಕೂಡ ವಿಡಿಯೋ ಕ್ಲಿಪ್ಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು. ಅದ್ರ ದಾಖಲೆ ಮತ್ತೆ ವಿಡಿಯೋ ಕ್ಲಿಪ್ ಅಲ್ಲಿ ಏನಿದೆ ಅನ್ನುವಂಥದ್ದನ್ನ ಅವ್ರನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಈಗ ದೂರನ್ನ ದಾಖಲು ಮಾಡ್ತಾ ಇದಾರೆ ಅಂದ್ರೆ, ಒಂದ್ ಕಡೆ ಮೀಟು ಆರೋಪ ಅರ್ಜುನ್ ಸರ್ಜಾ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು. ಈ ಸಂದರ್ಭದಲ್ಲಿ ತಮ್ಮ ಮೇಲೆ ಯಾರೋ ಒಂದಷ್ಟು ಏನು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಈ ಮಾಡ್ತಿರೋದ್ರ ಒಂದು ಭಾಗ ಇದಾಗಿರುವಂತಹದ್ದು. ಹಾಗಾಗಿ ಇಮೇಲ್, ಟ್ವಿಟರ್ ಮತ್ತೆ ಫೇಸ್ಬುಕ್ ಅನ್ನ ಹ್ಯಾಕ್ ಮಾಡಿದಂತಹ ದುಷ್ಕರ್ಮಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಷ್ಟು ಆರೋಪವನ್ನು ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ ಕೂಡ ಕೆಲವರು ತಮ್ಮ ವಿರುದ್ಧ ಕೆಲವೊಂದು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಎವಿಡೆನ್ಸ್ ಗಳಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈಗ ಪೊಲೀಸ್ ಕಮಿಷನರ್ನ ಭೇಟಿಯಾದ ನಂತರ ಸೈಬರ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಯಶವಂತ್ ಅವ್ರ ಜೊತೆ ಮಾತುಕತೆಯನ್ನ ಈಗೇನು ಶಿವಾಚಂದ್ರ ನಡೆಸ್ತಾ ಇರುವಂತಹದ್ದು. ಪ್ರತಿಮಾ, ರಮೇಶ್, ಯಾರಿಗಾರು ಪ್ರಮುಖವಾಗಿ ಅವರು ಅಂದ್ರೆ ಪರ್ಟಿಕ್ಯುಲರ್ಲಿ ಯಾರಿಗಾರು ಇಮೇಲ್ ಹೋಗಿರುವಂತದ್ದು ಹ್ಯಾಕ್ ಆಗಿ ಅಂದ್ರೆ ಅಸಭ್ಯವಾಗೋ ಅಥವಾ ವಾಚ್ಯ ಶಬ್ದಗಳ ಬಳಕೆನೋ ಆತರದ ಏನಾದ್ರೂ ದೂರಲ್ಲಿ ಮೆನ್ಷನ್ ಆಗಿದೆಯಂತ ಪರ್ಟಿಕ್ಯುಲರ್ ಆಗಿ? ಪ್ರತಿಮಾ, ಈಗ ದೂರು ಕೊಟ್ಟಿರುವಂತ ದೂರಿನ ಪ್ರತಿಯನ್ನು ಕೂಡ ಅವರು ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ. ಅಂದ್ರೆ ದೂರನ್ನ ಕೊಟ್ಟಿದೀವಿ ಅನ್ನುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಇಮೇಲ್, ಟ್ವಿಟರ್ ಮತ್ತೆ ಫೇಸ್ಬುಕ್ ನಮಗೆ ಹ್ಯಾಕ್ ಆಗಿದೆ. ಹ್ಯಾಕ್ ಆಗಿದ್ದು ಸಂಬಂಧಪಟ್ಟಂತೆ ನಮ್ಮ ಹತ್ರ ಕೆಲವು ಸಾಕ್ಷಿಗಳಿದೆ. ಹಾಗಾಗಿ ಹ್ಯಾಕ್ ಮಾಡಿ ಕೆಲವೊಂದು ಅಸಭ್ಯವಾದಂತ ಅಂದ್ರೆ ಕೆಲವೊಂದು ಟ್ವೀಟ್ಗಳನ್ನ ಮಾಡ್ತಾ ನಾನಾ ಟ್ವೀಟ್ಗಳು ಹೋಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ನಾವು ಕೂಡ ಏನು ದೂರು ಕೊಟ್ಟಿರುವಂತಹ ಶಿವಾರ್ಜುನ್ ಅವ್ರನ್ನ ಭೇಟಿ ಮಾಡಿ ಆ ದೂರಿನ ಪ್ರತಿಯನ್ನು ತೆಗೆದುಕೊಳ್ಳುವಂತಹದ್ದು ಮತ್ತೆ ದೂರಿನಲ್ಲಿರುವಂತಹ ಅಂಶಗಳು ಏನು ಅನ್ನುವಂಥ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಏನು ಸೈಬರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಜೊತೆ ಅವ್ರ ಮಾತುಕತೆ ನಡೆಸ್ತಾ ಇರುವಂತಹದ್ದು, ಎಲ್ಲೋ ಒಂದ್ ಕಡೆ ಮೀಟು ಆರೋಪ ಕೇಳಿ ಬಂದ ನಂತರ ಈ ರೀತಿಯಾದಂತ ಒಂದು ಪೊಲೀಸ್ ದೂರನ್ನ ನೀಡುವಂತಹದ್ದು, ಅದು ತಮ್ಮ ಪ್ರತಿ ರಕ್ಷಣೆಗೋಸ್ಕರ ಈ ಎಲ್ಲ ರೀತಿಯಂತ ದೂರನ್ನ ಕೊಡ್ತಾ ಇದ್ರೆ ಅಂತ ಮಾಹಿತಿ ಕೂಡ ಇರುವಂತಹದ್ದು. ಹಾಗಾಗಿ ದೂರು ಅತ್ಯುತ್ತಮ ಆರೋಪ ಬಂದ ಮೇಲೆ ಹ್ಯಾಕ್ ಆಗಿದೆಯಂತ ಅಥವಾ ಮುಂಚೆನೆ ಆಗಿದ್ದಂತ? ಪ್ರತಿಮಾ, ನಮಗೆ 6 ತಿಂಗಳಿಂದ ಈ ರೀತಿ ಆಗ್ತಾ ಇದೆ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ತಮ್ಮ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ, ಷಡ್ಯಂತ್ರದ ಭಾಗ ಇದೊಂದು ಆಗಿದೆ ಅನ್ನುವಂಥದ್ದು ಕೂಡ ಅವರ ಪ್ರಮುಖ ಆರೋಪ ಇರುವಂತದ್ದು. ಹಾಗಾಗಿ ನಮಗೆ ಗೊತ್ತಾಗಿರುವಂತಹದ್ದು ಈಗ, ಹಾಗಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಒಂದ್ ಕಡೆ ಮೀಟು ಆರೋಪ ಕೇಳಿ ಬಂದ ನಂತರ ಇದನ್ನ ಅವರು ನೋಡ್ಕೊಂಡಿರುವಂತಹದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಪೊಲೀಸ್ ಠಾಣೆಗೆ ಬಂದಿರುವಂತಹದ್ದು ಎಲ್ಲವನ್ನು ನೋಡಿದ್ರೆ
ಎಲ್ಲ ಒಂದ್ ಕಡೆ ಮೀಟು ಆರೋಪ ಕೇಳಿ ಬಂದ ನಂತರವೇ ಅವ್ರಿಗೆ ಗೊತ್ತಾಗಿರಬಹುದು ಅನ್ನುವಂತ ಮಾಹಿತಿ ಬ್ಯಾಕ್ಗ್ರೌಂಡ್. ಅದಕ್ಕೆ ಸಂಬಂಧಪಟ್ಟಂತೆ ದೂರನ ಅಗೇನ್ ಕಮಿಷನ್ ಆಫ್ ಕಮಿಷನ್ ಪೊಲೀಸ್ ಕಮಿಷನರ್ಗೆ ದೂರನ ಕೊಟ್ಟ ನಂತರ ಸೈಬರ್ ಸ್ಟೇಷನ್ ಅಲ್ಲಿ ದೂರನ ಕೊಟ್ಟಿದ್ದಾರೆ. ದೂರು ಅಕ್ಸೆಪ್ಟ್ ಆದ ನಂತರ ಶಿವಾಚನ್ ಏನಿದ್ರೆ ಅವರು ಮಾಧ್ಯಮಗಳ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಅಲ್ಲಿ ಈ ದೂರಿನಲ್ಲಿ ಯಾವೆಲ್ಲ ಅಂಶಗಳಿದೆ, ಯಾವಾಗ ಗೊತ್ತಾಯ್ತು, ಎಲ್ಲ ಅಂಶಗಳು ಕೂಡ ಬಯಲಿಗೆ ಬರ್ಬೇಕಾಗಿರುವಂತಹದ್ದು. ಪ್ರತಿಮಾ ರಮೇಶ, 6 ತಿಂಗಳ ಬಳಿಕ ಅವರು ದೂರನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟಾಕೊಳ್ಳುತ್ತೆ. ಹಾಗಾಗಿ ಯಾಕಂದ್ರೆ ಹ್ಯಾಕ್ ಆದ ತಕ್ಷಣ ದೂರನ್ನ ಕೊಡುವಂತದನ್ನ ನಾವು ಗಮನಿಸ್ತೀವಿ. ಆದ್ರೆ 6 ತಿಂಗಳು ಕಾದ್ರ ಅಥವಾ ಅಷ್ಟರವರೆಗೂ ಅವ್ರಿಗೆ ಗೊತ್ತಾಗ್ಲಿಲ್ವಾ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ.